காமெடி பஞ்ச் குரு, என்ன மேஸ்ட்ரோ, என்ன மேஸ்ட்ரோ. சஞ்சே 6 ஆத்மேலே தூட்ட ஆர்த்தாயிட்டு கணப்போ மகனே. ಸಂಜೆ 6 ಆದ್ಮೇಲೆ ತುಟಿ ಆರ್ತೈತೆ. ಫ್ರೆಂಡ್ಸ್ ನಮಸ್ಕಾರ. ಫ್ರೆಂಡ್ಸ್ ಏನಂತ ಹೇಳಿದ್ರೆ, ಫ್ರೆಂಡ್ಸ್ ಇವತ್ತು 2 ಆಯಿತು ಎಣ್ಣೆ ಬಿಟ್ಟು. ಇವತ್ತು ಅದನ್ನು ಒಂದು ಗೃಹ ಪ್ರವೇಶ ಮಾಡಬೇಕು ಅಂತ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಹೊಡೆದು ಬಿಟ್ಟು ನಮ್ಗೆ ಈಗ ವಿಡಿಯೋ ತೋರಿಸ್ತೀನಿ, ಬನ್ನಿ ಹೋಗೋಣ, ಬನ್ನಿ ಎಣ್ಣೆ ಹೊಡೆದು. ಸಂಜೆ ಆಯ್ತಾ ಇದ್ದಂಗೆ ತುಟಿ ಆರ್ತೈತೆ ನೋಡ್ರಪ್ಪ. ಸಂಜೆ ಆಯ್ತಾ ಇದ್ದ ತುಟಿ ಆರ್ತೈತೆ ನೋಡ್ರಪ್ಪ. ಕ್ಲಾಸು ನೋಡಪ್ಪ ಮಡ್ಗೋನ ಇಲ್ಲಿ ನೋಡ್ರಪ್ಪ. ಏನಿದು ಉಪ್ಪಿನಕಾಯಿ ನೆನ್ಸ್ಕೊಳಕ್ಕೆ. ಸಂಜೆ ಆಯ್ತಾ ಇದ್ದಂಗೆ ತುಟಿ ಆರ್ತೈತೆ ನೋಡ್ರಪ್ಪ. ಏನಿದು ಸಂಜೆ ಆಯ್ತಾ ಇದ್ದಂಗೆ ತುಟ ಆರ್ತೈತೆ ನೋಡ್ರ ನಮ್ಮನ್ನ. ಫ್ರೆಂಡ್ಸ್ ನಮಸ್ತೆ. ಅಲ್ಲಿರಲಿ. ನಮಸ್ಕಾರ ಫ್ರೆಂಡ್ಸ್. ಇವತ್ತು ಏನಂತ ಗೊತ್ತಿಲ್ಲ, 2 ಆಯಿತು ಎಣ್ಣೆ ಬಿಟ್ಬಿಟ್ಟು. ಯಾಕಂದರೆ ನನಗೆ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಕೊಟ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅದೇ ಖುಷಿಲಿ ಮತ್ತು ಮೊನ್ನೆ ಇಂಡಿಯಾ ನ್ಯೂಜಿಲ್ಯಾಂಡ್ ಹೊಡೆದು ಫೈನಲಿಗೆ ಬಂದುಬಿಟ್ಟಿದೆ. ಅದೇ ಖುಷಿಲಿ ಇವತ್ತು ನಾನು ಎಣ್ಣೆ ಹೊಡಿಬೇಕು ಅಂತ ಭಾಳ ಆಸೆಯಲ್ಲಿದ್ದೀನಿ ಫ್ರೆಂಡ್ಸ್. ಏನು ಮಾಡೋದು ಗೊತ್ತಿಲ್ಲ. ಎಣ್ಣೆ ಹೊಡಿಯೋಣ ಈಗ ಅಲ್ವಾ ಫ್ರೆಂಡ್ಸ್, ಹಾಕೋಬಿಡೋಣ ಅಲ್ವಾ. ಬಟ್ಟು ಏನು ಅಂತ ಅಂದರೆ ರೇಟ್ ನೋಡ್ಕೊಬಿಡೋಣ ಎಷ್ಟು ಅಂತ. ರೇಟ್ ಎಷ್ಟು ಇದ್ರದ್ದು? ₹2,000 ಇದಕ್ಕೆ. ಅಲ್ಲ ಇಷ್ಟು ಉದ್ದ ಬಾಟ್ಲಿಗೆ ₹2,000. ಹೆಂಗಪ್ಪ ಕುಡಿಲಿ, ಏನು ಮಾಡೋದೀಗ ಫ್ರೆಂಡ್ಸ್? ನಾನು ಕುಡಿಬೇಕಾದ್ರೆ ಒಂಥರ ಇರ್ತೀನಿ, ಕುಡ್ದಾದ್ಮೇಲೆ ಒಂಥರ ಆಗೋಯ್ತೀನಿ. ಹೆಂಗೆ ಕುಡಿಯೋದಂತ ಗೊತ್ತಾಯ್ತಿಲ್ವಲ್ಲಪ್ಪ. 2 ಬೇರೆ ಆಗೈತೆ. ಮೂರ್ತ ಮಾಡೋಣ ಅಂತ ನೋಡ್ತಿದ್ದೀನಿ, ಮನೆಗೆ ಹೋದರೆ ಹೆಂಡತಿ ಬೈತಾಳೆ, ಆ ಕಡೆ ನೋಡಿದ್ರೆ ತಾಯಿ ಬೈತಾರೆ, ಆಮೇಲೆ ನನ್ನ ಸುಂಟಿ ಮೂಟೆ ಮೇಲೆ ಮುಳುಗಿಸ್ಬಿಡ್ತಾರೆ. ಏನು ಫ್ರೆಂಡ್ ಏನು ಮಾಡಲಿ, ನಾನು ಕುಡಿಬೇಕು ಅಂತ ಆಸೆ ಆಯ್ತಾಯ್ತು ನೋಡ್ತೀನಿ. ನೋಡ್ತಾ ಇದ್ರೆ ತುಟ್ಟಿ ಎಲ್ಲ ಆರ್ತಾಯ್ತಲ್ಲ ಗುರು, ಏನು ಮಾಡೋದು? ಓ ನೋಡೋದು ಬೇಡ, ತಿರ್ಕೊಬಿಡ್ತೀನಿ ಈ ಕಡೆಗೆ. ಫ್ರೆಂಡ್ಸ್ ಈ ಎಣ್ಣೆ ನೋಡ್ತಾ ಇದ್ರೆ ಹಂಗೆ ಈ ಹೆಣ್ಣು ಈ ಹೊನ್ನು ಈ ಮಣ್ಣು ಇದೇ ದೊಡ್ಡದು ಅಂದ್ಕೊಂಡಿದ್ದಿಲ್ಲ ಫ್ರೆಂಡ್ಸ್ ನಾನು. ಆದರೆ ಈ ಎಣ್ಣೆನ ಈ ನೋಡ್ತಾ ಇದ್ರೆ ತಡ್ಕೊಳಕ್ ಆಯ್ತಾ ಇಲ್ಲ ಫ್ರೆಂಡ್ಸ್. ಏನು ಮಾಡೋದು, ಕೈ ತುಟಿ ಎಲ್ಲ ನಡುಕ್ತಾ ಇತ್ತಲ್ಲ ಫ್ರೆಂಡ್ಸ್, ಏನು ಮಾಡೋದು? ಇನ್ನೊಂದ್ಸತಿ ನೋಡ್ತೀನಿ. ಅಯ್ಯೋ ಬೇಡ ಫ್ರೆಂಡ್ಸ್, ಅಯ್ಯಯ್ಯೋ ಕುಡಿಯೋ ನನ್ನ ಆಸೆ. ಏನು ಮಾಡೋದು ಫ್ರೆಂಡ್ಸ್, ಎಂಟಿ ಯಾಕೆ ತಗೋಬಾರ್ದು ಬಿಡ್ತಾಳೆ. ಅಯ್ಯಯ್ಯೋ ಏನು ಮಾಡೋದು, ಒಂದು ದಿವಸ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವತ್ತು ಏನಾದರೂ ಆಗ್ಬಿಡ್ಲಿ, ಓಡಿಬೇಕು ಅಂತಲೇ ಬಂದಿದ್ದೀನಿ, ಎಲ್ಲ ಇಟ್ಟಿದ್ದೀನಿ, ಆದರೂ ಒಂದು ಟ್ರೈ ಮಾಡೇ ಬಿಡ್ತೀನಿ ಫ್ರೆಂಡ್ಸ್. ಇವತ್ತು ತಲೆ ಬಿದ್ದರೆ ಕುಡ್ದೆ ಕುಡಿತೀನಿ ಫ್ರೆಂಡ್ಸ್. ಕುಡಿಯೋಕ್ಕಂತೂ ಆಯ್ತಾ ಇಲ್ಲ. ಇನ್ನೇನು ಮಾಡೋದು, ಅವ್ರ ಭಯ ಇದಕ್ಕೆ ಮೂಸ್ಕೊಂಡು
ಉಪ್ಪಿನಕಾಯಿನ ಪರಿಸ್ಥಿತಿ ಬಂದ್ಬಿಟ್ಟೈತಲ್ಲ ಫ್ರೆಂಡ್ಸ್, ಕೈಗೆ ಬಂದೈತೆ, ಗೊತ್ತಿಲ್ವಲ್ಲ ಏನ್ ಮಾಡೋದಂತ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಅಯ್ಯಯ್ಯೋ, ಎಂತ ಪರಿಸ್ಥಿತಿ ತಂದ್ಬಿಟ್ಟ ನಾನು ಮದುವೆ ಆಗ್ಬಿಟ್ಟು. ಮದುವೆ ಆಗದೆ ಹೋಗಿದ್ರೆ ಇಲ್ಲೇ ಕುಡಿದ್ಬಿಟ್ಟು ಈ ನೀರಲ್ಲಿ ಈಜು ಹೊಡೆದು ಬಿಡ್ತಿದ್ನಲ್ಲಪ್ಪ ಫ್ರೆಂಡ್ಸ್. ಇಷ್ಟೊತ್ತಿಗೆ ಇದೇ ನೀರಲ್ಲಿ ಕುಡಿದ್ಬಿಟ್ಟು ಆರಾಮಾಗಿ ಡೌ 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 ತತ್ತೇಲಾಡ್ಬಿಡ್ತಿದ್ನಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಕೊನೆಗೂ 2,000 ರೂಪಾಯಿ ಕೊಟ್ಬಿಟ್ಟು ಇದನ್ನ ನಾನು ಕುಡಿಯೋಕ್ಕೆ ಮನಸ್ಸೇ ಬರ್ತಾ ಇಲ್ಲ ಫ್ರೆಂಡ್ಸ್. ನಾನೊಂದು ಹೇಳೋದು, ಒಂದು ಐಡಿಯಾ ಮಾಡೋಣ. 200 ರೂಪಾಯಿ ಕೊಟ್ಟರೆ ಓಸಿ ಸಿಗ್ತದೆ ಒಂದು ಬಾಟ್ಲು. ಯಾಕೆ 2,000 ರೂಪಾಯಿ ಖರ್ಚು ಮಾಡಬೇಕು? 200 ರೂಪಾಯಿ ಕೊಟ್ಬಿಟ್ಟು ಓಸಿ ಕುಡ್ಕೊಬಿಡೋಣ ಅಲ್ವಾ? ಇದು ಐಡಿಯಾ ಚೆನ್ನಾಗೈತೆ ಫ್ರೆಂಡ್ಸ್. ನಮಸ್ತೆ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಇದು ಆಲ್ಕೋಹಾಲ್ ಡ್ರಿಂಕ್ಸ್ ಇಂಜುರಿಯಸ್ ಟು ಹೆಲ್ತ್. ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫ್ರೆಂಡ್ಸ್, ನಾನು ಕುಡಿಯೋದ್ಬಿಟ್ಟು 2 ವರ್ಷ ಆಯಿತು ಫ್ರೆಂಡ್ಸ್. ಈ ಬಾಟ್ಲನ್ನು ನನ್ನ ಕಣ್ಮುಂದೆ ಹಿಂಗೆ ಇಟ್ಟರು, ಗ್ಲಾಸ್ಗೆ ಒಯ್ಕೊಂಡ್ರು, 100 ಜನ ಕುಡಿತಾ ಇರಲಿ, ನಾನು ಇದನ್ನ ಮುಟ್ಟಲ್ಲ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನಾನು ತುಂಬ ಕುಡಿತಿದ್ದೆ ಫ್ರೆಂಡ್ಸ್. ಹಾಂ, ನಾನು ಈ ವಿಡಿಯೋ ಮಾಡೋದು ಯಾಕಂತ ಹೇಳಿದ್ರೆ, ಕುಡಿಯೋದು ಬಿಡಿ, ಒಂದು ಮೆಸೇಜ್ ವಿಡಿಯೋ ಫ್ರೆಂಡ್ಸ್. ಜನರು ಏನಂತ ಹೇಳಿದ್ರೆ, ಕುಡಿಯೋದು ಬಿಡಿ, ಒಂದೇ ಸಲ ಬಿಡೋಕ್ಕಾಗಲ್ಲ, ಯಾವುದನ್ನು ಬಿಡೋಕ್ಕೋಗ್ಬೇಡಿ, ಟಿಕೆಟ್ ತಗೋಬಿಡ್ತೀರಾ ಸೀದಾ. ದಯವಿಟ್ಟು ಸ್ವಲ್ಪ ಸ್ವಲ್ಪನೇ ಬಿಡಿ, ಕುಡಿಯೋದು ಬಿಡಿ. ಯಾಕಂತ ಹೇಳಿದ್ರೆ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಹೇಳ್ತಾ ಇದ್ದೀನಿ, ನನ್ನ ಹೆಂಡತಿಗೆ ಎದುರ್ತೀನಿ, ನಮ್ಮ ಅಮ್ಮಂಗೆ ಎದುರ್ತೀನಿ, ನಿಜವಾಗ್ಲೂ ಅವರೆಲ್ಲ ಇರಬೇಕು, ಅವರಿಂದನೇ ಫ್ರೆಂಡ್ಸ್ ನಾವು ಇವತ್ತು ಈ ಎಣ್ಣೆ ಬಿಡೋಕ್ಕೆ ಸಾಧ್ಯ ಆಗಿರೋದು. ನಿಜವಾಗ್ಲೂ ಅವ್ರ ಭಯ ಏನು ಗೊತ್ತಾ ಫ್ರೆಂಡ್ಸ್, ನಾನೀಗ 2 ವರ್ಷದಿಂದ ನಿಜ ಹೇಳಬೇಕಂದ್ರೆ ನೆಮ್ಮದಿಯಾಗಿದ್ದೀನಿ ಫ್ರೆಂಡ್ಸ್. ಯಾಕಂತ ಹೇಳಿದ್ರೆ ಈ ಆಲ್ಕೋಹಾಲಿಂದ ನಿಜವಾಗ್ಲೂ ನಾನು ನೆಮ್ಮದಿಯಾಗಿದ್ದೀನಿ. ಇಲ್ಲ ಅಂದರೆ ಮೊದಲಲ್ಲಾಗಿದ್ರೆ ಇದು ಹಿಂಗಿದ್ದಿದ್ರೆ ಯಾರನ್ನೂ ಕರ್ಕೊಬತ್ತಿದ್ದಿಲ್ಲ ಫ್ರೆಂಡ್ಸ್, ಒಬ್ಬನೇ ಕರ್ಕೊಂಬಂದ್ಬಿಟ್ಟು ಕುಡಿದ್ಬಿಟ್ಟು ಇಲ್ಲೇ ಈಜೊಡೆದು ಬಿಡ್ತಿದ್ದೆ ನೀರಲ್ಲಿ. ದಯವಿಟ್ಟು ಇದನ್ನ ಬಿಡೋದು ಹೆಂಗೆ ನಾನಂತ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ಹೆಂಗೆ ಬಿಡ್ಬೋದು ಇದನ್ನ ಅಂತ. ಯಾವ ರೀತಿ ಬಿಡೋದಂದರೆ ಫ್ರೆಂಡ್ಸ್ ನೋಡಿ, ನೀವು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇದನ್ನು ನಾವು ಬಿಡೋಕ್ಕೆ ನಾವು ಒಂದು ಸತಿ ಅಭ್ಯಾಸ ಆದಮೇಲೆ ದೇವರಾಣೆಗೂ ಆಗೋದಿಲ್ಲ ಫ್ರೆಂಡ್ಸ್, ಎಡಿಟ್ ಆಗಿಬಿಟ್ರೆ ಆಗೋದಿಲ್ಲ ಬಿಡೋಕ್ಕೆ. ಇದನ್ನ ಯಾವ ಥರ ಬಿಡಬೇಕಂದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಎಲ್ಲದಕ್ಕೂ ಫ್ರೆಂಡ್ಸ್ ಮನಸ್ಸು ಇರಬೇಕು ಫ್ರೆಂಡ್ಸ್. ಯಾವುದಕ್ಕೂ ನಮ್ಮ ಮನಸ್ಸಿಗೆ ಬಿಟ್ಟಿದ್ದು ಬೇರೆ ಯಾವ ದೇವ್ರೂ ಇಲ್ಲ, ಬಿಟ್ಟರೆ ದೇವ್ರೂ ಇಲ್ಲ, ಯಾವ ಡಾಕ್ಟ್ರೂ ಇದಕ್ಕೆ ನಮಗೆ ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಎಷ್ಟೋ ಸತಿ ನಾವು ಟ್ರೈ ಮಾಡಿದ್ದೀವಿ, ದೇವ್ರ ಹತ್ರ ಹೋಗಿ ನೋಡಿದ್ದೀವಿ, ಡಾಕ್ಟ್ರ್ ಹತ್ರನೂ ಹೋಗಿ ನೋಡಿದ್ದೀವಿ, ಆದರೆ ಎಣ್ಣೆ ಮಾತ್ರ ಬಿಡೋಕ್ಕಾಗಿಲ್ಲ. ಕೊನೆಗೆ ಬಿಟ್ಟರೆ ಅದು ಹೆಂಗೆ ಫ್ರೆಂಡ್ಸ್, ನಮ್ಮ ಹಿಂದು ಮುಂದಿನ ಅವರು ಅವ್ರು ಇವ್ರು ಬೈದು ಅವರು ಚೀ ತೂ, ನಾವು ಅಲ್ಲಿ ಚರಂಡಿಲಿ ಬೀಳೋದು, ಅಲ್ಲಿ ಬೀಳೋದು, ಇಲ್ಲಿ ಬೀಳೋದು, ಅಲ್ಲಿ ಓದೋದಲ್ಲೆಲ್ಲ ನಮ್ಮದೇ ಸ್ಟೋರಿ, ಎಲ್ಲೋದ್ರೂ ನಮ್ಮದೇ ಸ್ಟೋರಿ, ಓ ಅವನ ಅಲ್ಲಿ ಕುಡ್ದು ಬಿದ್ದಿದ ಇದು ಬಿದ್ದಿದ ಅಂತ ಈ ಥರ ಕೇಳಿ 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 ಫ್ರೆಂಡ್ಸ್ ನನ್ನ ಮೈಂಡಿಗೆ ಇರಿಟೇಟ್ ಆಗಿ ನಾನು ಇವತ್ತು ಡ್ರಿಂಕ್ಸ್ ಬಿಟ್ಟಿದ್ದೀನಿ. ದಯವಿಟ್ಟು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡಿ ಬಿಡಿ ಅಂತ ನಾನು ನಿಜವಾಗ್ಲೂ ಹೇಳ್ಕೊತಿದ್ದೀನಿ ಫ್ರೆಂಡ್ಸ್. ನೀವು ಫ್ರೆಂಡ್ಸ್ ಎಣ್ಣೆ ಬಿಟ್ಟು ನೋಡಿ, ನಿಮಗೆ ಕೊಡೋ ಜನ ಆಗಲಿ, ನಿಮ್ಮ ಮನೆಯವರಾಗಲಿ, ಮನೆಯವ್ರು ಮರ್ಯಾದೆ ಕೊಡ್ತಾರೋ ಬಿಡ್ತಾರೋ ಅದು ಸೆಕೆಂಡರಿ, ಆದರೆ ನೀವು ಎಣ್ಣೆ ಬಿಟ್ಟು ನೋಡಿ ಫ್ರೆಂಡ್ಸ್, ನಿಮಗೆ ಈ ಸಮಾಜದಲ್ಲಿ ಒಂದು ಬೆಲೆನೇ ಬೇರೆ ಫ್ರೆಂಡ್ಸ್. ನಾನು ಇಷ್ಟು ಹೇಳೋಕ್ಕೆ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದೊಂದು ಮೆಸೇಜ್ ವಿಡಿಯೋ, ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ಟೇಕ್ ಕೇರ್, ಥ್ಯಾಂಕ್ ಯು. See you later.